ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಕನ್ನಡ ಮೊದಲನೆಯ ಪಾಠ ದೊಡ್ಡವರ ದಾರಿ ಇದ್ರ ಬಗ್ಗೆ ಏನು ಮಾಡೋಣ ಅಂತಂದರೆ ಸಂಕ್ಷಿಪ್ತವಾಗಿ ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ತಿಳಿದುಕೊಳ್ಳೋಣ ಅದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಬೇಗೋ ರಮೇಶ್ ರವರು ಅವರ ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡನ ಸೋಗೆ ಗ್ರಾಮದಲ್ಲಿ ಜನಿಸಿದರು ಹೌದಾ ಅವರು ಒಂದು ಜನನ ಯಾವಾಗಾಯಿತು ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೈದು ಆಗಸ್ಟ್ ಇಪ್ಪತ್ತೆರಡರಂದು ಆಯಿತು ಎಲ್ಲಿ ಜನಿಸಿದರು ಅಂತಂದ್ರೆ ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನಲ್ಲಿ ಅವರು ಏನು ಮಾಡಿದರು ಅಂತಂದ್ರೆ ಜನಿಸಿದರು ತಂದೆ ಬಿ ಎಸ್ ಗೋವಿಂದರಾಜು ತಾಯಿ ರಾಧಮ್ಮ ರಮೇಶ್ ಬಿ ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವರು ಇವರು ಏನು ಕೆಲಸ ಮಾಡ್ತಿದ್ರು ಅಂತಂದ್ರೆ ಒಬ್ಬರ ವಿದ್ಯುತ್ ನಿಗಮದಲ್ಲಿ ಇಂಜಿನಿಯರಾಗಿ ಏನ್ ಮಾಡ್ತಾ ಇದ್ರು ಕೆಲಸವನ್ನ ಮಾಡ್ತಾ ಇದ್ರು ಹೌದಾ ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಗಮಕಿಗಳು ಆಗಿರುವರು ಇವರು ಇಂಜಿನಿಯರ್ ಆಗಿದ್ರು ಕೂಡ ಏನು ಅಂತಂದ್ರೆ ಹಲವಾರು ಸಾಹಿತ್ಯಗಳನ್ನು ಏನು ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೂಡ ಏನು ಮಾಡಿದ್ದಾರೆ ಕಾರ್ಯನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಐನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಏನು ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಇವರು ಸಿದ್ಧಹಸ್ತರಾಗಿದ್ದರು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರೇಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು ಹೌದಾ ನೆಕ್ಸ್ಟ್ ಶಾಂತಿ ಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದ ಆರು ನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುತ್ತದೆ ಹೌದಾ ಒಂದು ಅಂಕಿತ ಯಾವುದು ಅಂದ್ರೆ ಶಾಂತಿಪ್ರಿಯ ಇದೊಂದು ಪಾಯಿಂಟ್ ನೆನಪಿನಲ್ಲಿ ನೆನ್ಪಲ್ಲಿ ನೆಕ್ಸ್ಟು ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚೆನ್ನಬಸಪ್ಪರಾಜ್ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿದ್ದಾವೆ ಈ ಪಾಠವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಹೌದಾ ಈ ಒಂದು ದೊಡ್ಡವರ ದಾರಿ ಅನ್ನುವಂಥದ್ದು ಒಂದು ಇದರಿಂದ ತೆಗೆದುಕೊಂಡು ಆರಿಸಿಕೊಳ್ಳಲಾಗಿದೆ ಅಂದರೆ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅನ್ನುವಂತಹ ಒಂದು ಕೃತಿಯಿಂದ ಇದನ್ನು ಏನು ಮಾಡಿದ್ದಾರೆ ಮಕ್ಕಳೇ ಆರಿಸಿಕೊಂಡಿದ್ದಾರೆ ಹೌದಾ ಹಾಗಾದರೆ ಪಾಠವನ್ನು ಏನು ಮಾಡೋಣ ಪ್ರಾರಂಭ ಮಾಡೋಣ ದೊಡ್ಡವರ ದಾರಿ ನೋಡಿ ನಮಗೆ ಬಹಳಷ್ಟು ಜನ ನಮ್ಮ ಜೀವನದಲ್ಲಿ ದಾರ್ಶನಿಕರಾಗಿ ಹೋಗಿರ್ತಾರೆ ಹೌದಾ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ಯಾರು ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ನಮಗೆ ಬಹಳಷ್ಟು ಅವರ ಜೀವನದಲ್ಲಿನ ನೀತಿ ರೀತಿಗಳಾಗಿರಬಹುದು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರತ್ತೆ ಹೌದಾ ಬಹಳಷ್ಟು ಮರೆಯಲಾಗಿರ್ತಕ್ಕಂಥ ಘಟನೆಗಳು ಏನಾಗಿರ್ತವ ನಡೆದಿರ್ತವ ಅವುಗಳಿಂದ ನಾವು ಮಾಡ್ಬೋದು ಬಹಳಷ್ಟು ಪಾಠಗಳನ್ನು ಜೀವನದ ಪಾಠಗಳನ್ನ ನಾವು ಕಲಿಬೋ ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ದಾರ್ಶನಿಕರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ದಾರಿ ದೀಪ ಆಗ್ತಾವ ಅನ್ನುವಂಥದ್ದನ್ನ ನಾವೇನು ಮಾಡೋಣ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ನೋಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಯಾರು ಹೇಳಿ ನೋಡೋಣ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಹೌದಾ ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಕೂಡ ಬಹಳಷ್ಟು ಸರಳ ಜೀವನವನ್ನ ನಡೆಸ್ತಾ ಇದ್ರು ರಾಷ್ಟ್ರಪತಿ ಅಂತಂದ್ರೆ ಭಾರತದ ಪ್ರಥಮ ಪ್ರಜೆಯವರು ನೋಡಿ ಬಹಳಷ್ಟು ಅಧಿಕಾರಿ ಇರುತ್ತೆ ಅವರಿಗೆ ಉಳಿದ ಎಲ್ಲ ಅಧಿಕಾರಿಗಳು ಎಲ್ಲ ಒಂದು ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಅಂದ್ರೆ ರಾಷ್ಟ್ರಪತಿಗಳು ಹೌದಾ ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಬಹಳ ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಾ ಇದ್ರು ಯಾವ ರೀತಿಯಾಗಿ ನಡೆಸ್ತಾ ಇದ್ರು ಅಂತಂದ್ರೆ ಜನಕ ಮಹಾರಾಜನಂತೆ ಅವ್ರದ್ದು ಬಹಳಷ್ಟು ಋಷಿ ಸದೃಶ್ಯ ಜೀವನ ಅಂತ ಹೇಳ್ಬೋದು ಜನಕ ಮಹಾರಾಜ ಅಂದರೆ ಯಾರು ಗೊತ್ತಿದೆಯಲ್ಲ ಸೀತೆಯ ತಂದೆ ಅವರು ಕೂಡ ಏನ್ ಮಾಡ್ತಾ ಇದ್ರು ಬಹಳಷ್ಟು ಒಳ್ಳೆಯ ಸಾಧ್ವಿಕ ವಿಚಾರಗಳನ್ನ ಉಳ್ಳವರಾಗಿದ್ರು ಅಂತ ಹೇಳ್ಬೋದು ಬಾಳಿನಲ್ಲಿ ಶಿಸ್ತು ಆಗಿರ್ಬೋದು ಸಂಯಮ್ ಸಮಯ ಪಾಲನೆ ಇವುಗಳಿಗೆ ಬಹಳಷ್ಟು ಮಹತ್ವವನ್ನ ನೀಡ್ತಾ ಇದ್ರು ಅಷ್ಟೇ ಅಲ್ಲದೆ ನಾನು ಒಂದು ಜನರ ಸೇವಕ ಅಂತಕೊಂಡು ಹೇಳ್ತಾ ಇದ್ರು ನೋಡಿ ರಾಷ್ಟ್ರಪತಿ ಹುದ್ದೆ ಅಂತಂದ್ರೆ ಇದು ತಾಣಾಗೆ ಬಂದಿರ್ತಕ್ಕಂಥದ್ದಲ್ಲ ನೀವು ಆರಿಸಿದಾಗನೇ ನಾನು ಒಂದು ಆಸ್ಥಾನಕ್ಕೆ ಹೋಗಿರ್ತೀನಿ ಈ ಇಲ್ಲಿ ಮೇಲೆ ನಾನು ಒಂದು ಜನರ ಸೇವೆಯನ್ನ ಮಾಡುವ ಅವಕಾಶ ನಮ್ಗೆ ಸಿಕ್ಕಿದೆ ಅನ್ನುವಂತಹ ಒಂದು ಭಾವನೆ ಆ ರಾಜೇಂದ್ರ ಪ್ರಸಾದರಲ್ಲಿ ಇತ್ತು ಒಂದಿನ ಏನಾಗುತ್ತೆ ಹೌದಾ ನೋಡಿ ಏನು ಒಂದು ಆಗುತ್ತೆ ಘಟನೆ ಅಂತ ಲಕ್ಷ ಕೊಟ್ಟು ಕೇಳಿ ಅವರು ಕಚೇರಿಯ ಕೆಲಸ ಮುಗಿಸಿ ಮನೆಗೆ ಬರ್ತಾರೆ ಮನೆ ಬಂದ ತಕ್ಷಣ ನೋಡ್ತಾರೆ ಮನೆಯಲ್ಲಿ ಪುಸ್ತಕದ ಎಲ್ಲಾ ಹಾಳಿಗಳು ಬಹಳಷ್ಟು ಚೆಲ್ಲ ಪಿಲ್ಯಾಗ್ ಚೆಲ್ಲಾಪಿಲ್ಲಿ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅವ್ರಿಗೆ ಟೈಮ್ ಭಾಳಷ್ಟು ವಿಚಾರ ಮಾಡೋಕೆ ಟೈಮ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಮಕ್ಕಳ ಕೆಲಸ ಅಂತ ಗೊತ್ತು ಮಕ್ಕಳೇ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಿರ್ತಾರೆ ಯಾಕಂತಂದ್ರೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಮಕ್ಕಳನ್ನಷ್ಟ ಮನೆಯಲ್ಲಿ ಬಿಟ್ಟು ಮಣಿ ಅದನ್ನ ನೋಡಕ್ಕ ಇರಂಗಿಲ್ಲ ಆ ಪತಿ ಏನು ಮಾಡ್ಬಿಟ್ಟಿರ್ತಾರೆ ಹೊಲಸು ಮಾಡಿ ಎಲ್ಲ ಸಾಮಾನುಗಳನ್ನ ಕಿತ್ ಹಾಕಿ ಆ ಬುಕ್ಸ್ಗಳಿದ್ರೆ ಅದನ್ನ ಪೇಜ್ಗಳೆಲ್ಲ ಹರಿದು ಒಟ್ಟೆ ಅಂದ್ರೆ ಅಂದ್ರೆ ಏನಂದ್ರೆ ಅದನ್ನ ನೋಡಿದ್ರೆ ನಮ್ಗೆ ರೋಷ ಬರಬೇಕು ಆ ಪತಿ ಮಾಡ್ಬಿಟ್ಟಿರ್ತಾರೆ ಆದ್ರೆ ರಾಜೇಂದ್ರ ಪ್ರಸಾದ್ ಅವ್ರು ಏನ್ ಮಾಡ್ತಾರ ನೋಡಿ ಮನೆಗ್ ಬಂದಿದ್ದು ಗೊತ್ತಾಗ್ತದ ಅವ್ರಿಗೆ ಇದು ಮಕ್ಕಳ ಅಂತ ತಿಳ್ಕೊಂಡು ಆದ್ರೆ ಅವ್ರು ತಪ್ಪಲ್ಲ ಅದು ಮಾಡೋದು ಅವ್ರ ತಪ್ಪ ಅವ್ರಿಗೆ ಅರಿವಾಗ್ಬೇಕಲ್ಲ ಈಗ ಮಾಡ್ಬಾರ್ದು ಅಂತ ಅರಿವಾಗ್ಬೇಕಲ್ಲ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರು ಅಂತಂದ್ರ ಮಕ್ಕಳನ್ನ ಅಪರಾಧಿಗಳಾಗಿಸಲು ಅವ್ರ ಮನ ಒಪ್ಲಿಲ್ಲ ಅಂತಂದ್ರೆ ನೀನ್ ಮಾಡಿದ ತಪ್ಪು ಅಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸಲಿಲ್ಲ ಅವ್ರಿಗೆ ಅವರು ಇದರಿಂದ ಅವರನ್ನ ತಿದ್ದಬೇಕು ಆ ನಾವ್ ಮಾಡ್ಬಿಡ್ತೀವಿ ಏನಾದರೂ ಮಾಡಿದರು ಅಂದರೆ ಮಕ್ಕಳ ಪಟ್ಟಂತ ಒಂದು ಬೈತೀವಿ ಹೊಡಿತೀವಿ ಮತ್ತೆ ಅವ್ರು ಏನು ಮಾಡ್ತಾರೆ ಅದೇ ತಪ್ಪನ್ನು ಮಾಡ್ತಾರೆ ಅದು ಕ್ಷಣೀಕವಾಗಿರ್ತದೆ ಅವ್ರಿಗೆ ಆದ್ರೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಏನು ಅವರಲ್ಲಿ ಒಂದು ಪರಿವರ್ತನೆಯನ್ನು ತೆಗೆದುಕೊಂಡು ಬರಬೇಕು ಅಂತ ತಿಳ್ಕೊಂಡು ಅವರೊಂದು ಉಪಾಯವನ್ನು ಹೂಡ್ತಾರೆ ಏನು ಮಾಡ್ತಾರೆ ಅಂತಂದರೆ ಕೈಕಾಲು ಮುಖ ತೊಳ್ಕೊಂಡು ಬರ್ತಾರೆ ಕೈಕಾಲು ಮುಖ ತೊಳ್ಕೊಂಡು ಬಂದ ಮೇಲೆ ನಿಧಾನವಾಗಿ ಹೋಗ್ತಾರೆ ಅಲ್ಲೆಲ್ಲ ಪುಸ್ತಕದ ಹಾಳೆಗಳು ಹರಿದು ಬಿದ್ದಿದ್ವಲ್ಲ ಅವುಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ತಾವೇ ಎತ್ತಿ ಟೇಬಲ್ ಮ್ಯಾಲಿ ಇಡ್ತಾರೆ ಆಮೇಲೆ ಮಕ್ಕಳನ್ನ ಅವ್ರು ಮಕ್ಳು ಮಕ್ಳಿಗೆ ಗೊತ್ತಿಲ್ಲ ಅದು ಈ ನಾನು ನಾವು ನಾವು ಮಾಡಿದವ್ರಿಗೆ ಗೊತ್ತಿಲ್ಲ ಅಂದ್ರೆ ಮಕ್ಳು ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ಅರಿವಿರೋದಿಲ್ಲ ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರೆ ಯಾವ ಮಕ್ಕಳು ತಪ್ಪು ಮಾಡಕ್ ಹೋಗೋದಿಲ್ಲ ಒಳ್ಳೆ ಒಂದು ಮಕ್ಕಳು ಇರ್ತಾರೆ ಆದರೂ ಬೈ ಚಾನ್ಸ್ ಏನೋ ಮಿಸ್ಟೇಕ್ ಆದರೂ ಮಕ್ಕಳು ಕರೆದು ಕರೆದ್ಕೊಳ್ಳೆ ಯಾಕರಾಗ್ತಾರ ಓಡೋಡ್ ಬರ್ತಾರ ಪ್ರಸಾದ್ರು ಹೇಳ್ತಾರೆ ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ಇವೆಲ್ಲ ಪುಸ್ತಕದ ಪುಟಗಳು ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದರು ನೋಡಿ ಮಕ್ಕಳು ಪುಸ್ತಕ ಹರಿಯೋದು ತಪ್ಪು ಅನ್ನುವಂಥದ್ದು ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗಬೇಕಲ್ಲ ಈಗ ಯಾರ್ಯಾರು ಅಂತ ಗೊತ್ತಾಗಬೇಕಲ್ಲ ನೀವು ಎಷ್ಟು ಹರಿದು ಬಿಟ್ಟಿರಲ್ಲ ಅಷ್ಟು ಎತ್ತಿಡ್ರಿ ಅಷ್ಟು ಕಾಸು ಕೊಡ್ತೀನಿ ಅಂದರೆ ದುಡ್ಡು ಕೊಡ್ತೀನಿ ನಾನು ರೊಕ್ಕ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ ಅವಾಗ ಮಕ್ಕಳಿಗೆ ಖುಷಿಯಲ್ಲ ಮತ್ತೆ ಒಬ್ರು ಮುಖ ಒಬ್ಬರು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ನೀನು ಹರಿದಿಯೋ ನೀನು ಹರಿದಿಯೋ ಸುಮ್ಮನೆ ಅವ್ರು ಹರಿದಿರಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ನಿಮಗೂ ಗೊತ್ತಿದೆ ನೀವು ಆ ರೀತಿ ಮಾಡಿರ್ತೀರಿ ಹೌದಲ್ಲ ಆ ರೀತಿ ಘಟನೆಗಳು ನಿಮ್ಮಲ್ಲೂ ಆಗಿರ್ತಾವೆ ನೆನ್ಪಿಸ್ಕೊಳ್ಳಿ ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನ ತಿಳಿಸಿದರು ಅವ್ರಿಗೇನಾಗುತ್ತೆ ಚಾಕ್ಲೇಟ್ ಆದರೂ ತಗೋಬಹುದು ದುಡ್ಡು ಸಿಕ್ಬಿಡುತ್ತಲ್ಲ ಕುರ್ಕುರೆ ತಗೋಬಹುದು ಏನಾದರೂ ತಮ್ಮ ಆಸೆಗಳನ್ನ ತೀರ್ಸ್ಕೋಬಹುದು ಅಂತ ತಿಳ್ಕೊಂಡು ನಾನು ಅಂತ ಇಷ್ಟರ್ದಿನಿ ಅಂತೀಕೊಂಡು ಹೇಳಿರೋರು ಪ್ರಸಾದ್ರು ಅವ್ರಿಗೆಲ್ಲನೂ ಕೂಡ ಏನು ಮಾಡ್ತಾರೆ ದುಡ್ಡನ್ನ ಕೊಡ್ತಾರೆ ಕೊಟ್ಟ ಮೇಲೆ ಹುಡುಗರಿಗೆ ಏನಾಗುತ್ತೆ ಬಹಳಷ್ಟು ಖುಷಿ ಆಗುತ್ತೆ ಅಂದ್ರೆ ಪೇಪರ್ ಹರಿದ್ರೆ ರೊಕ್ಕ ಕೊಡ್ತಾರಾ ಅಂತೇಳಿ ಅವ್ರಿಗೊಂದು ಖುಷಿ ಆಗ್ಬಿಡುತ್ತೆ ಅವಾಗ ಪ್ರಸಾದ್ ಹೇಳ್ತಾರೆ ನೋಡಿ ಮಕ್ಕಳೇ ಅವಾಗ ಹೇಳ್ತಾರ ಮಕ್ಕಳ ಮನಸ್ಸು ಇವಾಗ ಏನಾಗಿದೆ ಬಹಳಷ್ಟು ಖುಷಿ ಅನುಭವದಲ್ಲಿದೆ ಹೌದಾ ಆವಾಗ ಅವರ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರು ಏನು ಮಾಡ್ತಾರೆ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ತಿಳಿಯುತ್ತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು ನೋಡಿ ಪುಸ್ತಕಗಳಂತಂದ್ರ ಏನು ಅವು ನಮ್ಮ ಜ್ಞಾನವನ್ನ ಹೆಚ್ಚಿಸ್ತಕ್ಕಂಥವುಗಳು ಅಂತವುಗಳನ್ನ ನಾವು ಹರಿದು ಹಾಕ್ಬಿಟ್ರ ಅದು ಒಳ್ಳೇದಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಆ ವಿಷಯ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ ಈಗ ಒಂದು ಪುಸ್ತಕ ಇದೆ ಅಂತ ಇಟ್ಕೊಳ್ಳಿ ಒಂದು ಪೇಜ್ ಕಿತ್ ಆ ವಿಷಯದಲ್ಲಿ ಆ ಒಂದು ಪೇಜ್ದಲ್ಲಿ ಏನಿದೆ ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ ಅದಕ್ಕೋಸ್ಕರ ಪುಸ್ತಕಗಳನ್ನು ನಾವು ಬಹಳಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ನೀವು ಕೂಡ ಅಷ್ಟೇ ಮಕ್ಕಳೇ ನಿಮ್ಗಿರ್ಲ ನಿಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಬಹಳಷ್ಟು ಪ್ರೀತಿಸ್ಬೇಕು ನೀವು ಅಂದಾಗ ಮಾತ್ರ ನಿಮಗೆ ಜ್ಞಾನ ಅಗದಿ ಸುಲಭವಾಗಿ ಸಿಗ್ತದೆ ಅವುಗಳನ್ನು ನೀಟಾಗಿ ಕವರ್ ಹಾಕಿ ಇಟ್ಕೋಬೇಕು ಸ್ಟಾರ್ಟಿಂಗ್ ಪುಸ್ತಕಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಇರ್ತಾವೋ ಕೊನೆ ತನಕನೂ ಅದೇ ಥರನಾಗಿರ್ಬೇಕು ಇಟ್ಕೋತಿರಲ್ಲ ನೀವು ಕೂಡ ನೀವು ಜಾನ ವಿದ್ಯಾರ್ಥಿಗಳಿದ್ದೀರಾ ಒಳ್ಳೆಯ ರೀತಿಯಾಗಿ ಟೆಕ್ಸ್ಟ್ ಬುಕ್ಕುಗಳನ್ನು ಮೇಂಟೈನ್ ಮಾಡ್ತೀರಾ ಯಾಕಂದರೆ ಪುಸ್ತಕಗಳನ್ನು ನಾವು ಎಷ್ಟು ನೀಟಾಗಿ ಇಟ್ಕೋತೀವಲ್ಲ ಅಷ್ಟು ನಮ್ಗೆ ಓದಲಿಕ್ಕೆ ಮನಸ್ಸು ಬರ್ತದ ಬಿಟ್ಟು ಪೇಜ್ಗಳನ್ನೆಲ್ಲ ಕಿತ್ ಹಾಕೋದು ರಟ್ಗಳನ್ನೆಲ್ಲ ಹರಿದು ಹಾಕೋದು ಏನಾದರೂ ಗೀಟ್ ಹಾಕೋದು ಈ ರೀತಿಯಾಗಿರ್ತಕ್ಕಂತ ಅಭ್ಯಾಸ ಇದು ಸರಿಯಲ್ಲ ಹೌದಾ ನೀವು ಕೂಡ ಪುಸ್ತಕಗಳನ್ನು ಸರಿಯಾಗಿ ಇಟ್ಕೊಳ್ಳಿ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಅವ್ರು ಮಾಡ್ತಾರೆ ಮಕ್ಕಳಿಗೆ ಹೇಳ್ತಾರೆ ಅವಾಗ ಮಕ್ಕಳಿಗೆ ತಾವು ಮಾಡಿದ ತಪ್ಪು ಅನ್ನುವಂಥದ್ದು ಗೊತ್ತಾಯಿತು ಹೆಂಗ್ ಗೊತ್ತಾಯ್ತು ಅವ್ರಿಗೆ ಪುಸ್ತಕಗಳನ್ನು ಹರಿಬಾರ್ದು ಅನ್ನುವಂಥದ್ದನ್ನು ಅವ್ರು ಹೇಳಿದ್ರಲ್ಲ ಅವಾಗ ಗೊತ್ತಾಯ್ತು ಅವಾಗ ಫಸ್ಟ್ ಏನು ತಿಳ್ಕೊಂಡಿದ್ರು ಮಕ್ಕಳು ದುಡ್ಡು ಕೊಟ್ರಲ್ಲ ಚಲೋ ಆಯ್ತು ಖುಷಿ ಪಟ್ಟಿದ್ರು ಅವರು ಅವಾಗ ತಾವು ತಾವು ಮಾಡಿದ ತಪ್ಪು ಏನಾಯ್ತು ಗೊತ್ತಾಯ್ತು ಅವರೆಲ್ಲ ರಾಜೇಂದ್ರಿಗೆ ಏನು ಹೇಳ್ತಾರೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳನ್ನ ಪುಟಗಳನ್ನ ಹರಿಯುವುದಿಲ್ಲ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳ್ತಾರೆ ಪ್ರಸಾದರಿಗೆ ಸಮಾಧಾನವಾಗ್ತದೆ ಅಂದ್ರೆ ಮಕ್ಕಳು ಮನಸ್ಸು ಪರಿವರ್ತನೆ ಆಯ್ತಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಏನಾಗುತ್ತೆ ಬಹಳಷ್ಟು ಖುಷಿ ಆಗುತ್ತೆ ಅಪರಾಧಿ ಮನೋಭಾವ ಮೂಡಲಿಲ್ಲ ಮಕ್ಕಳಲ್ಲಿ ಯಾಕಂತಂದ್ರೆ ನಾವು ತಪ್ಪು ಮಾಡಿದೀವಿ ಅನ್ನುವಂಥದ್ದವರಲ್ಲಿ ಮೂಡಿ ಅದರಿಂದ ಏನಾಗ್ತಾರ ಮಕ್ಕಳು ಜಿಗುಪ್ಸೆಗೊಳ್ತಾರ ಅದರಲ್ಲಿ ಈಗಿನ ಮಕ್ಕಳಂತೂ ಅವ್ರಿಗೆ ಏನು ಅನ್ನೋ ಹಾಗೆ ಇಲ್ಲ ಏನಾದರೂ ಅಂದ್ಬಿಟ್ರೆ ನಮಗೆ ಮೇಲೆನೇ ರೇಗ್ತಾರೆ ಏನಾದರೂ ಮಾಡ್ಕೋತಾರೆ ಅಂತ ತಿಳ್ಕೊಂಡು ಇವಾಗ ತಂದೆ ತಾಯಿ ಮಕ್ಕಳನ್ನು ಬೆಳೆಸುವುದೇ ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ ಆ ರೀತಿಯಾಗಿ ಮಕ್ಕಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡು ತಂದೆ ತಾಯಿ ಆಗಿರ್ತಕ್ಕಂಥವ್ರು ಆಗಿರ್ಬೋದು ಶಿಕ್ಷಕರಾಗಿರ್ತಕ್ಕಂಥವ್ರು ಕೂಡ ಮಕ್ಕಳ ಮನಸ್ಸನ್ನ ಮೊದಲು ಅರ್ಥ ಮಾಡ್ಕೊಂಡು ಸರಿ ತಪ್ಪುಗಳ ಕಲ್ಪನೆಯನ್ನ ಅವರಿಗೆ ಪ್ರೀತಿಯಿಂದ ಹೇಳಬೇಕು ಆವಾಗ ಅವ್ರು ಏನಾಗ್ತಾರೆ ಎಂಥ ಕಠೋರ ವ್ಯಕ್ತಿ ಇದ್ರೂ ಕೂಡ ಬದಲಾಗ್ತಾರೆ ಅನ್ನೋದಕ್ಕೆ ಇದೊಂದು ನಿಮಗೆ ಘಟನೆನೇ ಸಾಕ್ಷಿ ಅಂತ ಹೇಳ್ಬಹುದು ದೊಡ್ಡ ವ್ಯಕ್ತಿಗಳಂದ್ರಾನೆ ಹಾಗೆ ಅಂದ್ರೆ ಅವ್ರ ಹತ್ರ ಕೋಪ ಆಗಿರ್ಬೋದು ಸಹನೆ ಬಹಳಷ್ಟು ಬಹಳಷ್ಟು ತಾಳ್ಮೆಗಿಡುವುದು ಇಂತಹ ಒಂದು ಗುಣಗಳೇನಿರ್ತಾವೋ ಅವ್ರ ಹತ್ರ ಬಹಳಷ್ಟು ದೂರ ಇರ್ತಾವೆ ಪ್ರಗತಿಯ ಗುಟ್ಟೆ ಅದು ಅಂತ ಹೇಳ್ತಾರೆ ಅಂದ್ರೆ ಅಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಿರತಕ್ಕಂತ ರಾಜೇಂದ್ರ ಪ್ರಸಾದ್ ಅವರು ಕೂಡ ಏನಾಗಿದ್ರು ಅಂತಂದ್ರೆ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಬದಲಾವಣೆಯ ರೂವಾರಿಗಳಾದ್ರು ಹೌದಾ ನೆಕ್ಸ್ಟ್ ಇನ್ನೊಬ್ರು ದೊಡ್ಡವರು ನಮ್ಮ ದಾರ್ಶನಿಕರು ಅವರ ಜೀವನದಲ್ಲಿ ನಡೆದಿರ್ತಕ್ಕಂತ ಘಟನೆ ಯಾವುದು ಅಂತ ನೋಡೋಣ ಡಾಕ್ಟರ್ ಜಾಕೀರ್ ಹುಸೇನ್ ಹೌದಾ ನೋಡಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಕೆಲ ಕಾಲ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ನೋಡಿ ಇವ್ರ ಬಗ್ಗೆ ತಿಳಿದುಕೊಳ್ಳೋಣ ಜಾಕೀರ್ ಹುಸೇನರು ಏನೇನಾಗಿದ್ರು ಅಂತಂದ್ರೆ ಬಿಹಾರದ ರಾಜ್ಯಪಾಲರಾಗಿದ್ರು ನೆಕ್ಸ್ಟ್ ಭಾರತದ ಉಪರಾಷ್ಟ್ರಪತಿಗಳಾಗಿದ್ರು ರಾಷ್ಟ್ರಪತಿಗಳು ಕೂಡ ಆಗಿದ್ರು ಇಷ್ಟೆಲ್ಲ ಉನ್ನತ ಸ್ಥಾನಗಳಲ್ಲಿದ್ದರೂ ಕೂಡ ಅವರು ಬಹಳ ಸರಳ ಜೀವನವನ್ನ ನಡೆಸ್ತಾ ಇದ್ರು ನೋಡಿ ಮಕ್ಕಳೇ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತಾರಲ್ಲ ಅದು ಬಹಳಷ್ಟು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸುಮ್ಮನೆ ನಮ್ಮ ದೊಡ್ಡ ಸ್ಥಾನ ತೋರಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಜ್ಞಾನನೇ ಇರೋದಿಲ್ಲ ಸುಮ್ಮನೆ ಆತೀ ರೀತಿ ಬಿಹೇವಿಯರ್ ಮಾಡೋದು ಸರಿಯಲ್ಲ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಇರಬೇಕು ಈ ಫಾಲ್ಸಿಯನ್ನು ನೀವೇನು ಮಾಡಬೇಕು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನೀವು ಕೂಡ ಅದೇ ರೀತಿಯಾಗಿರಬೇಕು ನಾವು ಬದುಕುವ ರೀತಿ ಏನಾಗಿರಬೇಕು ಅದು ಬಿ ಸಾದಾ ಇರಬೇಕು ಆದರೆ ನಮ್ಮ ವಿಚಾರಗಳು ಏನಾಗಿರಬೇಕು ಉನ್ನತ ಮಟ್ಟದಲ್ಲಿರಬೇಕು ಯಾಕಂದರೆ ಬೆಳೆಯುವ ಸಿರಿ ಮೊಳಕೆ ಎಲೆಯೇ ಕಾಣು ಅಂತಾರಲ್ಲ ಮಕ್ಕಳೇ ಅದೇ ತೆರನಾಗಿ ನೀವು ಕೂಡ ಒಳ್ಳೆಯ ವಿಚಾರಗಳನ್ನು ನಿಮ್ಮ ತಂದೆ ತಾಯಿಗಳಿಂದ ಶಿಕ್ಷಕರಿಂದ ಮತ್ತು ಇಂಥ ದಾರ್ಶನಿಕರಿಂದ ನಾವು ಏನು ಮಾಡ್ಬೋದು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು ಇವ್ರದ್ದು ಏನಾಗುತ್ತೆ ನೋಡಿ ದೆಹಲಿಯಲ್ಲಿ ಏನೈತಿ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಇದೆಯಲ್ಲ ಅಲ್ಲ ಅಲ್ಲಿ ಇವರು ಒಂದು ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂಥ ಸಂಸ್ಥೆ ಅದು ಅಲ್ಲಿ ಅದರ ಸ್ಥಾಪಕರು ಕೂಡ ಯಾರು ಡಾ ಡಾಕ್ಟರ್ ಜಾಕಿರ್ ಹುಸೇನ್ರಾಗಿರ್ತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜೀವನದ ಒಂದು ಬಹುಭಾಗವನ್ನ ಅದರಲ್ಲೇ ಕಳೆದಿದ್ದಾರೆ ಅವರು ಅಷ್ಟೊಂದು ಅಹ್ ನಿಧ್ವಾರಾಗಿದ್ರು ಅಂತ ಹೇಳ್ಬಹುದು ಅಲ್ಲಿ ಒಂದು ಘಟನೆ ನಡೀತದೆ ಏನು ಅಂತ ಬಹಳಷ್ಟು ಶಿಸ್ತು ಸಂಯಮವನ್ನು ಹೊಂದಿರತಕ್ಕಂತ ಜಾಕೀರ್ ಹುಸೇನ್ರು ಬಹಳಷ್ಟು ಹೆಸರು ಪಡೆದಿರ್ತಾರೆ ಎದಕ್ಕೆ ಶಿಸ್ತು ಮತ್ತು ಶುಚಿಗೆ ಆದ್ರೆ ವಿದ್ಯಾರ್ಥಿಗಳು ದಿನಾಲೂ ಅಹ್ ಶುಚಿಯಾದ ಬಟ್ಟೆಗಳನ್ನ ಹಾಕೊಳ್ಳಲ್ಲ ಹಂಗೆ ಬಂದ್ಬಿಡ್ತಿರ್ತಾರೆ ನೋಡಿ ನಾವು ನಮ್ ಶಾಲೆಯಲ್ಲಿ ಮಕ್ಕಳಿಗೆ ದಿನಾಲೂ ಹೇಳ್ತಿರ್ತೀವಿ ಆ ಗೋರ್ಮೆಂಟ್ ವತಿಯಿಂದ ಪಠ್ಯ ಪುಸ್ತಕ ಆಗಿರ್ಬೋದು ಸಮವಸ್ತ್ರ ಬೂಟ್ ಎಲ್ಲವನ್ನ ಕೊಟ್ಟಿರ್ತಾರೆ ಆದ್ರೂ ರೆಗ್ಯುಲರ್ ಆಗಿ ಯಾವ ಮಕ್ಳು ಹಾಕೊಂಡ್ ಬರಲ್ಲ ಅವಾಗ ಸ್ಟಿಕ್ಟ್ ಆಗಿ ನಾವು ವಾರ್ನ್ ಮಾಡಬೇಕಾಗುತ್ತೆ ಅವಾಗ ಹಾಕೊಂಡ್ ಬರ್ತಾರೆ ಮತ್ತೆ ಪದೇ ಪದೇ ಅದನ್ನೇ ಮಾಡ್ತಿರ್ತಾರೆ ಆದ್ರೆ ಇಂತಹ ಒಂದು ಘಟನೆ ಆ ಜಾಕಿರ್ ಹುಸೇನ್ರ ಜೀವನದಲ್ಲಿ ಒಂದ್ಸರಿ ನಡೆಯುತ್ತೆ ಹಾಕೊಂಡ್ ಬರೋದೇ ಇಲ್ಲ ಬೂಟುಗಳನ್ನು ಕೂಡ ಚೆನ್ನಾಗಿ ಫಾಲಿಸ್ ಮಾಡ್ಕೊಳ್ಳದೆ ಬರ್ತಾ ಇದ್ರು ಹೇಗೆ ಮಾಡ್ಬೇಕಪ್ಪ ದಿನ ದಿನ ಹೇಳೋದು ಹೊಡೆಯೋದು ಸರಿ ಅಲ್ಲಲ್ಲ ಇವರು ಇನ್ನೂ ಮಕ್ಕಳು ಸುಧಾರಣೆ ಆಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಏನು ಮಾಡ್ತಾರೆ ಜಾಕೀರ್ ಹುಸೇನ್ರು ಶಿಸ್ತಿಗೆ ಭಂಗಾಗ್ತದೆ ಈ ರೀತಿ ಹುಡುಗರು ನೋಡಿ ಎಲ್ಲ ಹುಡುಗರು ಇನ್ಫಾರ್ಮ್ ಹಾಕೊಂಡು ಬಂದಾಗ ಒಬ್ನೇ ಹುಡುಗರು ಇನ್ಫಾರ್ಮ್ ಹಾಕೊಂಡ್ ಬಂದಿಲ್ಲ ಅಂದ್ರೆ ಅಸಹ್ಯ ಆಗಿ ಕಾಣ್ತದೆ ಎಲ್ಲ ಹುಡುಗರು ಶೂ ಸಾಕ್ಸ್ ಹಾಕೊಂಡು ಮೇಲೆ ಒಬ್ನೇ ಹಾಕೊಂಡ್ ಅಲ್ಲ ಅಂದ್ರೆ ಬಹಳಷ್ಟು ಅಸಹ್ಯ ಕಾಣ್ತದಲ್ಲ ಅದಕ್ಕೋಸ್ಕರ ಮಕ್ಕಳಲ್ಲಿ ಈ ಒಂದು ಶಿಸ್ತನ್ನ ಬೆಳೆಸ್ಬೇಕು ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಿರು ಅಂತಂದ್ರೆ ನಾವೇ ಒಂದು ಬುದ್ಧಿ ಕಲಿಸ್ಬೇಕು ಅಂತೇಳಿ ಒಂದು ಉಪಾಯವನ್ನು ಮಾಡ್ತಾರೆ ಏನು ಮಾಡ್ತಾರೆ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಗೇಟ್ ಇರುತ್ತಲ್ಲ ಅಲ್ಲಿ ಜಾಕಿರ್ ಹುಸೇನ್ ಒಬ್ಬ ಬೂಟ್ ಪಾಲಿಶ್ ವೇಷದಲ್ಲಿ ಕುತ್ಕೋತಾರೆ ಕೂತ್ಕೊಂಡು ಅದು ವಿದ್ಯಾರ್ಥಿಗಳ ಗಮನಕ್ಕೆ ಬರೋದೇ ಇಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೈಯಲ್ಲಿ ಕುಲಪತಿಗಳು ಕೈಯಲ್ಲಿ ಬ್ರಷ್ ಫಾಲಿಶ್ ಡಬ್ಬಿ ಎಲ್ಲ ಇಟ್ಕೊಂಡು ಏನು ಹೋಗ್ತಿದ್ರಲ್ಲ ಇವರು ಕಾಲೇಜ್ ಕಡೆಯಲ್ಲಿ ಮಕ್ಕಳು ಅವ್ರದ್ದು ಪ್ರತಿಯೊಬ್ರು ಕಾಲಾಗಿನ ಬೂಟುಗಳೆಲ್ಲ ಫ್ರೀಯಾಗಿ ಪಾಲಿಷ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ವಿದ್ಯಾರ್ಥಿಗಳು ಕೂಡ ಏನಾಗ್ತಾರೆ ಮಾಡಿಸ್ಕೊಂಡು ಹೋಗ್ತಾರವ್ರ ಹೌದಾ ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ ಇವರು ನಮ್ಮ ಸರು ನಮ್ಮ ಕುಲಪತಿಗಳನ್ನು ಅಂತಂದು ಗೊತ್ತಿರಲ್ಲ ಒಂದಿಷ್ಟು ಜನರಿಗೆ ಹಾಗೆ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಆವಾಗ ಸ್ವಲ್ಪ ಮಂದಿಗೆ ಏನಾಗಿತ್ತು ಗೊತ್ತಾಗ್ಬಿಡ್ತದೆ ಓ ಈ ರೀತಿ ಫಾಲಿಶ್ ಮಾಡ್ಕೋ ಕುಂತವರು ನಮ್ಮ ಶಿಕ್ಷಕರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಛೇ ಹೀಗೆ ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ಮಾಡಿಸ್ಕೊಂಡು ಹೋದವ್ರಂತೂ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡ್ತಾರೆ ಈ ರೀತಿ ಅವರೇ ಅಂತಂದ್ರೆ ನಾವು ಮಾಡ್ಕೊಂಬಂದಿದ್ರೆ ಅವ್ರು ಯಾಕೆ ಕೂಡ್ತಿದ್ರಲ್ಲಿ ಅವ್ರು ಕೂಡ್ತಿರ್ಲಿಲ್ಲ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವರೇ ಸ್ವತಃ ನಮ್ಮ ಕಾಲಾಗಿನ ಬೂಟುಗಳನ್ನು ಪಾಲಿಶ್ ಮಾಡಲಿಕ್ಕೆ ಕೂಲ್ತಿದ್ದಾರೆ ಅವರ ಸ್ಥಾನ ಏನು ಅವ್ರು ಯಾವ ಇದಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಬಹಳಷ್ಟು ಅರ್ಥ ಮಾಡ್ಕೋತಾರೆ ಅವತ್ತಿನಿಂದ ಅವ್ರು ಏನು ಮಾಡ್ತಾರೆ ನೋಡಿ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕ್ಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕ್ಕೊಂಡು ಕಾಲೇಜ್ಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ವಿದ್ಯಾರ್ಥಿಗಳ ಒಂದು ಬಾಳಿನಲ್ಲಿ ಏನಾಗುತ್ತೆ ಶಿಸ್ತು ಬೆಳೆಸಿಕೊಳ್ಳಲು ಆ ಒಂದು ಜಾಕೀರ್ ಹುಸೇನರ ಒಂದು ಮಾಡಿರ್ತಕ್ಕಂಥ ಘಟನೆ ಅವರಲ್ಲಿ ಬಹಳಷ್ಟು ಬದಲಾವಣೆಯನ್ನು ತೆಗೆದುಕೊಂಡು ಬರುತ್ತೆ ಅಂದರೆ ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕೀರ್ ಹುಷೇನರ ಆದೇಶವಾಗಿತ್ತು ನೋಡಿ ಶಿಸ್ತು ಇರಬೇಕು ನಾವು ನಮ್ಮನ್ನು ನೋಡಿದ ತಕ್ಷಣ ಇನ್ನೊಬ್ರು ಏನು ಮಾಡಬೇಕು ಲೈಕ್ ಮಾಡಬೇಕು ಓ ಹುಡುಗ ಡೀಸೆಂಟ್ ಇದ್ದಾನೆ ಹುಡುಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದಾಳೆ ಅಂತಂದರೆ ಏನು ಅಂತಂದರೆ ಸರಿಯಾಗಿ ಯೂನಿಫಾರ್ಮ್ ಹಾಕ್ಕೊಂಬರ್ಬೇಕು ಸ್ಕೂಲ್ ಮಕ್ಕಳು ಅಂತಂದ್ರೆ ಏನಿರಬೇಕು ಶಿಸ್ತು ಇರಬೇಕು ಹೇಗಾರ ಬಂದ್ಬಿಡೋದಲ್ಲ ಯಾವುದರ ಡ್ರೆಸ್ ಹಾಕೊಂಡ್ಬರೋದಾಗಿರಲಿ ಅಥವಾ ತಲೆ ಬಾಚ್ಕೊಂಡಲ್ಲ ಹಾಗೆ ಬರೋದಾಗಿರಲಿ ಮಾಡಬಾರದು ವಿದ್ಯಾರ್ಥಿಗಳಂದ್ರೆ ಅವರಲ್ಲಿ ಶಿಸ್ತಿರಬೇಕು ಫುಲ್ ಯೂನಿಫಾರ್ಮ್ ಹಾಕೊಂಡು ಶೂಸ್ ಸಾಕ್ಸ್ ಹಾಕೊಂಡು ಆ ಒಬ್ಬ ಈತ ಶಾಲೆಯ ವಿದ್ಯಾರ್ಥಿಪ ಅಂತ ಅನಿಸ್ಬೇಕು ನೋಡುಗರಿಗೆ ಆ ರೀತಿಯಾಗಿ ನೀವು ಕೂಡ ಏನು ಮಾಡಬೇಕು ಸ್ಕೂಲ್ ಬರಬೇಕಾದ್ರೆ ಹಾಗೆ ಬರಬೇಕು ಶಿಸ್ತಿನಿಂದ ಬರ್ತಿರಲ್ವಾ ನೀವು ಒಳ್ಳೆ ವಿದ್ಯಾರ್ಥಿಗಳು ಜಾನ ವಿದ್ಯಾರ್ಥಿಗಳಿದ್ದೀರಿ ಒಂದ್ ವೇಳೆ ತಂದೆ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನ ನೀವೇ ಮಾಡ್ಕೋಬೇಕು ಸ್ಕೂಲಿಂದ ಹೋದ ತಕ್ಷಣ ಡ್ರೆಸ್ ತೆಗೆದಿಟ್ಟು ನೀಟಾಗಿ ಮಾಡಿಸಿ ಕಪಾಟ್ನಲ್ಲಿ ಇಡೋದಾಗ್ಲಿ ಆ ಟಾಯಿ ಬೆಲ್ಟು ಅವುಗಳನ್ನೆಲ್ಲ ಇಡಬೇಕು ಇಲ್ಲ ಎಲ್ಲನೂ ಮಮ್ಮಿ ಪಪ್ಪನೇ ಮಾಡಲಿ ಅಂತಂದ್ರೆ ಆಗೋದಿಲ್ಲ ಹೌದೆಲ್ಲ ನಿಮ್ಮ ಕೆಲಸಗಳನ್ನ ನೀವೇ ಮಾಡಬೇಕು ಬ್ಯಾಗ್ನಲ್ಲಿ ಬುಕ್ಸ್ಗಳನ್ನು ನೀಟಾಗಿ ಇಟ್ಕೋಬೇಕು ಇಲ್ಲ ಬುಕ್ಸ್ ಇದಾವೆ ಇಲ್ಲ ಅಂತ ಟೆಸ್ಟ್ ಮಾಡ್ಕೋಬೇಕು ಶೂ ಸಾಕ್ಸ್ಗಳನ್ನು ತೊಳೆದು ಹಾಕೋಬೇಕು ಇಂತಹ ನಿಮ್ಮ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ನಿಮ್ಮ ಬಾಳಿನಲ್ಲಿ ಶಿಸ್ತು ಮೂಡುತ್ತೆ ನೀವು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಮುಂದೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಸಮಾಜದಲ್ಲಿ ಏನು ಮಾಡ್ಬೋದು ಬದುಕ್ಬೌದು ಅದಕ್ಕೋಸ್ಕರ ನಮಗೆ ರೋಲ್ ಮಾಡಲ್ ಆಗಿ ಇರ್ತಕ್ಕಂಥ ಈ ಒಬ್ಬ ಇಬ್ಬರು ದಾರ್ಶನಿಕರ ಜೀವನದಲ್ಲಿ ಘಟನೆಗಳನ್ನು ನಾವು ಇವತ್ತ ಸಂಕ್ಷಿಪ್ತವಾಗಿ ದೊಡ್ಡವರ ದಾರಿ ಪಾಠದ ಮುಖಾಂತರ ತಿಳಿದುಕೊಂಡಿದ್ದೀವಿ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಯಾಕಂತಂದರೆ ಜೀವನದಲ್ಲಿ ಹಲವಾರು ಘಟನೆಗಳು ನಮ್ಮಲ್ಲಿ ನಡೀತಾ ಇರ್ತವೆ ಬದಲಾವಣೆ ನಮ್ಮ ಜೀವನದ ಸಂಕೇತ ಆಗಬೇಕು ನೀವು ಕೂಡ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಸಂಯಮವನ್ನು ಬೆಳೆಸ್ಕೊಡ್ರಿ ಅವರ ಒಂದು ಆದರ್ಶಗಳನ್ನು ತಂದೆ ತಾಯಿ ಶಿಕ್ಷಕರು ದೊಡ್ಡವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಬೇಕು ಮಕ್ಕಳೇ ಅವ್ರೇನು ಹೇಳ್ತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಿಕೂಡ್ದು ದೊಡ್ಡವರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿ ನಾವು ಅವರಿಗೆ ಆದರ್ಶರಾಗಿ ಇರೋಣ ಅಂತ ಹೇಳ್ತಾ ನಾವು ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಧನ್ಯವಾದಗಳು